ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರ? ಒಂದಷ್ಟು ಸಾರಿನ ಪುಡಿ ಗೊಜ್ಜಿನ ಪುಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ, ತಗೊಂಡು ಹೋಗೋದು ಮರಿಬೇಡಿ. ಸರಿ. ರವಿಶಂಕರ್ಗೋಸ್ಕರ ಕಾಯ್ತಾ ಇದ್ದೀನಿ, ಬರ್ಲಿಲ್ವಲ್ಲ. ರವಿಶಂಕರ? ಹಾಂ, ನನ್ನ ಕೊಲೀಗು. ನೀವಲ್ಲಿ ಸುಗಂಧ ರಾಜಘಟ್ಟಕ್ಕೆ ಬಂದಾಗ ಪರಿಚಯ ಮಾಡಿಸಿರ್ಲಿಲ್ವಾ? ಅವರು ಅವ್ರ ಹೆಂಡತಿ ಮನೆಗೆ ಬಂದಿದ್ರು. ಹಾಂ, ನೆನಪಾಯ್ತು. ಅವರು ಯಾವುದೋ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ರು, ಒಟ್ಟಿಗೆ ವಾಪಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಒಳ್ಳೇದಾಯ್ತು ಬಿಡಿ, ನಿಮಗೂ ಕಂಪನಿ ಆಯ್ತಲ್ಲ. ಮಗು, ನಾನು ಹೊರಡ್ತೀನಿ ಕಣ. ಇಷ್ಟು ಬೇಗಲ್ಲ. ಹ್ಞೂ ಕಣ, ರಾತ್ರಿ ಒಳಗಡೆ ತಲುಪ್ಕೊಂಡ್ರೆ ಒಳ್ಳೇದು. ಅಲ್ಲ, ನನ್ನ ಕಾಲೇಜ್ ಅಡ್ಮಿಷನ್ಗೆ ನೀವಿರಲ್ವಾ? ಈಗಾಗಲೇ ತುಂಬ ದಿನ ರಜಾ ಆಗಿದೆ ರಘು, ಇನ್ನೂ ರಜಾ ಕೇಳಿದ್ರೆ ಕಾಲೇಜಿಂದ ಓಡಿಸ್ತಾರೆ ಅಷ್ಟೇ. ನನ್ನ ಅವಶ್ಯಕತೆ ಬೀಳೋದಿಲ್ಲ, ಪೇಪರ್ ವರ್ಕ್ ಎಲ್ಲ ಮುಗಿಸಿ ಬಂದಿದ್ದೀನಿ. ಇನ್ನು ಅಡ್ಮಿಷನ್ ಫಾರ್ಮಾಲಿಟಿ ಅಷ್ಟೇ ಇರೋದು. ನಾನು ಚಂದ್ರಕಾಂತ್ ಹತ್ರ ಮಾತಾಡಿದ್ದೀನಿ, ಅವ್ರು ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ತಾರಂತೆ. ಸಂಭವ ಇದೆ, ಇದರಲ್ಲಿ 5,000 ರೂಪಾಯಿ ಇದೆ. ರಘು ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಅವನಿಗೆ ಹೊಸ ಬಟ್ಟೆ ಮತ್ತು ಹಾಸ್ಟೆಲಲ್ಲಿ ಇರೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೆಕ್ಕೊಡಿ. ರಘು, ಮನೆ ಬಿಟ್ಟು ಹಾಸ್ಟೆಲಲ್ಲಿ ಇರ್ತೀಯ, ಹಾಸ್ಟೆಲ್ ಅಂದರೆ ಅಲ್ಲಿ ಎಲ್ಲ ಥರದ ಸ್ಟೂಡೆಂಟ್ಸ್ ಇರ್ತಾರೆ, ಡೈವರ್ಷನ್ಸ್ಗೆ ಸಾಕಷ್ಟು ಅವಕಾಶ ಇರುತ್ತೆ. ಆದರೆ ನೀನು ಮಾತ್ರ ಅಲ್ಲಿ ಹೋಗಿರೋ ಓದೋದಕ್ಕೆ, ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಏನಾದರೂ ಮರಿಬೇಡ. ನೀನಾಯಿತು, ನೀನು ಓದಾಯಿತು ಅಂತ ಕಾನ್ಸಂಟ್ರೇಟ್ ಮಾಡು, ಚೆನ್ನಾಗಿ ಓದು. ಸರಿಪ್ಪ. ಯಾಕೋ ಕಣ್ಣಲ್ಲಿ ನೀರು? ತುಂಬ ಕಷ್ಟ ಕೊಟ್ಬಿಟ್ಟಲ್ವ ನಾನು ನಿಮಗೆ. ಮೆಡಿಕಲ್ಲೇ ಓದಬೇಕು ಅಂತ ಹಠ ಹಿಡಿದೆ, ನನ್ನ ನಡವಳಿಕೆಯಿಂದ ನಿಮಗೆ ಬೇಜಾರಾಗಿರ್ಬೇಕಲ್ವ? ಇಲ್ಲ ರಘು, ನೀನು ಒಳ್ಳೇದಕ್ಕೆ ತಾನೇ ಹಠ ಮಾಡಿದೆ. ಬೈಕ್ ಬೇಕು ಮತ್ತೊಂದು ಬೇಕು ಅಂತ ಹಠ ಹಿಡಿಲಿಲ್ಲ, ಓದೋದಕ್ಕೆ ಹಠ ಹಿಡಿದೆ. ಪರವಾಗಿಲ್ಲ ಬಿಡು. ನಿಮಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಿಯಪ್ಪ? ಕಡಿಮೆ ಮಾರ್ಕ್ಸ್ ಬಂದಿದ್ದರಿಂದ ಮೆಡಿಕಲ್ ಓದೋ ನನ್ನ ಕನಸು ಕನಸಾಗಿ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಹಾಗಾಗಕ್ಕೆ ಬಿಡಲಿಲ್ಲ. ಅಮ್ಮ ಹೋದಾಗಿಂದ ಅಪ್ಪ ಅಮ್ಮ ಆಗಿ ನೀವೇ ನೋಡ್ಕೊಂಡ್ರಿ. ನನ್ನ ಹುಡುಗಾಟನೆಲ್ಲ ಸಹಿಸ್ಕೊಂಡ್ರಿ, ಆದರೆ ನಾನು ಮಾತ್ರ ನಿಮ್ಗೆ ಏನೂ ಕೊಡೋಕ್ಕಾಗಿಲ್ಲ. ಐ ಪ್ರಾಮಿಸ್ ಅಪ್ಪ, ನಾನು ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟ್ರಾಗಿ ನಿಮ್ಗೆ ಒಳ್ಳೆ ಹೆಸರು ತರ್ತೀನಿ. ಆ ನಂಬಿಕೆ ನನಗಿದೆ ಕಣ, ಚೆನ್ನಾಗಿ ಓದು. ಭಾವ, ನಿಮ್ಮ ಕೊಲೀಗ್ ರವಿಶಂಕರ್ ಅವ್ರು ಬಂದಿದ್ದಾರೆ. ಹೌದಾ? ಹೊರಡ್ತೀರ ಹಾಗಾದ್ರೆ. ಹಲೋ ರವಿಶಂಕರ್, ಆಯ್ತಾ ನಿಮ್ಮ ಕೆಲಸಗಳೆಲ್ಲ? ಓ, ಎಲ್ಲ ಮುಗಿಸ್ಕೊಂಡೇ ಬಂದೆ. ಚಂದ್ರಕ, ರವಿಶಂಕರ್ ಅಂತ ನನ್ನ ಕೊಲೀಗ್. ಆಗಲೇ ಪರಿಚಯ ಮಾಡ್ಕೊಂಡ್ವಿ. ಹೌದಾ? ಸುಗಂಧರಾಜ್ ಘಟ್ಟದಲ್ಲಿ ಅನಾಥವಾಗಿರೋ ನನಗೆ ಇರುವಂಥ ಒಬ್ಬನೇ ಒಬ್ಬ ಕ್ಲೋಸ್ ಫ್ರೆಂಡ್. ರಘು, ನಿನ್ನ ಮೆಡಿಕಲ್ ಸೀಟ್ ಸಿಗೋದಕ್ಕೆ ಇವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅಂಕಲ್. ಇಟ್ಸ್ ಓಕೆ. ಏ, ಚೆನ್ನಾಗಿ ಓದಬೇಕು. ಶ್ಯೂರ್ ಅಂಕಲ್. ಈಗಿನ ಕಾಲದಲ್ಲಿ ಇಂಥ ಫ್ರೆಂಡ್ಸ್ ಸಿಗೋದು ತುಂಬ ಕಷ್ಟ. ಸುಮ್ಮನಿರಿ ಪ್ರಶಾಂತ್, ಸುಮ್ಮನೆ ಹೊಗಳಬೇಡಿ. ನಿಮ್ಮಂಥ ಒಳ್ಳೆ ಫ್ರೆಂಡ್ ಸಿಕ್ಕಿರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತು ನಿಮ್ಮ ಮನೆಯವ್ರನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಕೂತ್ಕೊಳ್ಳಿ ಸರ್, ಒಂದು ಸ್ವಲ್ಪ ಕಾಫಿ ತೊಗೊಳ್ಳಿ. ಬೇಡ ಮೇಡಮ್, ಈಗಾಗಲೇ ತುಂಬ ತಡವಾಗಿಬಿಟ್ಟಿದೆ, ಬಸ್ಸಿಗೆ ಲೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಆ ಕಾಫಿ ಕುಡಿ ಅನ್ಬಿಡಿ. ಸರಿ. ಶಂಭಿಯವರೇ, ನಾವಿನ್ನು ಹೊರಡ್ತೀವಿ ಹಾಗಾದರೆ. ಸರಿ, ಬರ್ತೀವಿ ಚಂದ್ರಕಾಂತ್. ಸರಿ, ಹೋಗಿ ಬನ್ನಿ ಚಂದ್ರಕಾಂತ್. ನಾಡಿದ್ದೆ ಲಾಸ್ಟ್ ಡೇಟ್ ರಘು ಅಡ್ಮಿಷನ್ಗೆ, ದಯವಿಟ್ಟು ನೀವೇ ಅವನ್ನ ಕರ್ಕೊಂಡು ಹೋಗಿ ಆ ಫಾರ್ಮಾಲಿಟೀಸ್ ಮುಗಿಸ್ಕೊಂಬನ್ನಿ. ಸಾರಿ, ಎಲ್ಲ ಕೆಲಸನ ನಿಮ್ಮ ಮೇಲೆ ಹೊರಿಸ್ತಾ ಇದ್ದೀನಿ. ಏನು ಪ್ರಶಾಂತ್, ಅದೊಂದು ದೊಡ್ಡ ವಿಷಯನ? ಪ್ಲೀಸ್, ನನ್ನ ಹತ್ರ ಈ ರೀತಿ ಫಾರ್ಮಾಲಿಟೀಸ್ ಎಲ್ಲ ಇಟ್ಕೊಳ್ಳೇಬೇಡಿ, ನನಗೆ ಯಾವುದೇ ಥರ ತೊಂದರೆ ಇಲ್ಲ. ತುಂಬ ಥ್ಯಾಂಕ್ಸ್, ನಾವಿನ್ನು ಬರ್ತೀವಿ ಅಲ್ಲೇ. ಓಕೆ. ಶಶಿ, ಶಮ್ಮಿ, ಕಲ್ಯಾಣಿ, ಮಲ್ತಿ ಅವರೇ, ಬರ್ತೀವಿ.
ಬನ್ನಿ ನಡೀರಿ. ಯಾರನ್ನೂ ಒಳಗೆ ಬಿಡಬೇಡಿ, ಆಮೇಲೆ ಯಾವುದೇ ಫೋನ್ ಕಾಲ್ ಬಂದರೂ ನನಗೆ ಕನೆಕ್ಟ್ ಮಾಡಬೇಡಿ. ಹೋಗಿ ಆಚೋ ಕರ್ಕೊಂಡೋಗಿ ಎಲ್ಲರೂ. ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ ಉದ್ದೇಶ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕಾಗಿದೆ. ಇತ್ತೀಚೆಗೆ ಬಂದ ಚುನಾವಣಾ ಸಮೀಕ್ಷಾ ವರದಿನ ಬಹುಶಃ ನೀವೆಲ್ಲ ನೋಡಿದ್ದೀರಿ ಅಂತ ಕಾಣಿಸುತ್ತೆ. ಹ್ಞೂ ಸರ್, ನೋಡಿದೆ. ಮುಂದಿನ ಮುಖ್ಯಮಂತ್ರಿ ಶಿವಕೃಷ್ಣ ದೇಸಾಯಿ ಅಂತ ಬಂತಲ್ಲ ಸರ್. ನಿಮಗೇನನ್ಸುತ್ತೆ ಮುನಿಯಪ್ಪ? ಹೇಳೋಕ್ಕಾಗಲ್ಲ ಸರ್. ಆ ಶಿವಕೃಷ್ಣ ದೇಸಾಯಿನ ಹರಿಶ್ಚಂದ್ರ ತುಂಡು ತುಂಡು ಅನ್ಕೊಂಡ್ಬಿಟ್ಟವ್ರೆ. ಗೆದ್ರು ಗೆದ್ದುಬಿಡ್ಬೋದು ಸರ್, ಆದರೆ ಅವ್ರು ಗೆದ್ದರೆ ನಮ್ಮ ಗತಿ ಏನು ಸರ್? ಅವ್ರು ಏನಾನ ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮನ್ನು ಒದ್ದು ಒಳಕ್ಕೆ ಹಾಕ್ಸ್ಬಿಡ್ತಾರೆ ಸರ್. ಸುಮ್ಮನೆ ರೀ ಮುನಿಯಪ್ಪನವ್ರೆ, ಹಾಗೆಲ್ಲ ಏನೂ ಆಗಲ್ಲ. ಅಪ್ಪಾಜಿ, ಅವ್ರನ್ನ ಇಷ್ಟಪಡದಿರೋರು ತುಂಬ ಜನ ಇದ್ದಾರೆ. ಬಿಸ್ನೆಸ್ ಮನ್ಗಳಿಗಂತೂ ಶಿವಕೃಷ್ಣ ದೇಸಾಯಿ ಪಾರ್ಟಿನ ಕಂಡ್ರೇ ಆಗಲ್ಲ. ಅವರೆಲ್ಲರೂ ಸಪೋರ್ಟ್ ಮಾಡೋದು ನಮಗೆ. ಅಪ್ಪ ಮಿಡಲ್ ಕ್ಲಾಸು ಮತ್ತು ಅಪ್ಪರ್ ಕ್ಲಾಸ್ ಜನ ಎಲ್ಲ ನಮ್ಮ ಗೌರ್ಮೆಂಟ್ನ ಇಷ್ಟಪಡೋದು. ಯಾರು ಶಿವಕೃಷ್ಣ ದೇಸಾಯಿ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಎಷ್ಟು ಪರ್ಸೆಂಟ್ ವೋಟ್ ಇರೋದು ಕೃಷ್ಣಾನಂದ್, ಈ ಬಿಸ್ನೆಸ್ ಮನ್ಗಳು ಮತ್ತು ಅಪ್ಪರ್ ಕ್ಲಾಸ್ ಜನ? 12%, 15%. ಉಳಿದ ಅಷ್ಟೂ ಜನನೂ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ನವರು. ನೋಡಿ, ಯಾವುದೇ ಪಕ್ಷವನ್ನು ಸೋಲ್ಸೋರು ಗೆಲ್ಲಿಸೋರು ಅಪ್ಪರ್ ಮಿಡಲ್ ಕ್ಲಾಸ್ನವರು ಮತ್ತು ಬಿಸ್ನೆಸ್ ಮನ್ಗಳಲ್ಲ, ಲೋಯರ್ ಮಿಡಲ್ ಕ್ಲಾಸ್ನವರು ಮತ್ತು ಮಿಡಲ್ ಕ್ಲಾಸ್ಗಳು ಮತ್ತು ರೈತರು. ಇವ್ರನ್ನೆಲ್ಲ ಎದುರಾಕೊಂಡು ನಾವು ಎಲೆಕ್ಷನ್ನಲ್ಲಿ ಗೆಲ್ಲಕ್ಕಾಗುತ್ತಾ? ನೆವರ್, ಸಾಧ್ಯ ಇಲ್ಲ. ಹ್ಞೂ, ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಕರೆಸಿರೋದು, ಹಾಗೆ ದೇವಯಾನಿಯವ್ರನ್ನು ಅದಕ್ಕೆ ಕರೆಸಿರೋದು. ಸರ್, ನಾನು ಒಂದು ಮಾತು ಕೇಳ್ಬೋದಾ? ಹೇಳಿ ದೇವಯಾನಿಯವರೇ. ಇದು ಪ್ಯೂರ್ ಪೊಲಿಟಿಕಲ್ ಮೀಟಿಂಗ್, ನನ್ನಿಂದ ಏನು ಪ್ರಯೋಜನ? ನೋಡಮ್ಮ ದೇವಯಾನಿ, ಇದನ್ನು ನಾನು ನಿಮಗೆ ಹೇಳಬಾರ್ದು, ಆದರೆ ಸರ್ವೈವಲ್ ಪ್ರಶ್ನೆ, ನಾನು ಹೇಳಲೇಬೇಕಾಗಿದೆ. ನಾನು ಹೇಳಿದೆ ಅಂತ ನೀವು ಆಚೆ ಎಲ್ಲೂ ಅದನ್ನು ಹೇಳಬಾರ್ದು. ಸರಿ ಸರ್. ನಾವು ಶಿವಕೃಷ್ಣ ದೇಸಾಯಿ ಅವರ ಇಮೇಜನ್ನು ಡ್ಯಾಮೇಜ್ ಮಾಡಬೇಕು, ಜನಗಳಲ್ಲಿ ಅವರ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಬೇಕು, ಹಾಗೆ ಮಾಡಬೇಕು. ಹೌದು ದೇವಯಾನಿ, ಎಲ್ಲ ಚುನಾವಣಾ ಸಮೀಕ್ಷೆಗಳು ನಿಜ ಆಗುತ್ತೆ ಅಂತ ಅಲ್ಲ, ಆದರೆ ಅದು ಒಂದು ಇಂಡಿಕೇಷನ್ ಅಂತ ಕೊಡುತ್ತೆ. ನೋಡಿ, ಚುನಾವಣಾ ಸಮೀಕ್ಷೆಯಲ್ಲಿ ಶಿವಕೃಷ್ಣ ದೇಸಾಯಿಯವರ ಅಂತ್ಯೋದಯ ಪಕ್ಷದ ಬಗ್ಗೆ 52% ಜನ ಒಲವು ತೋರಿಸಿದ್ದಾರೆ, ಆದರೆ ನಮ್ಮ ಪಕ್ಷದ ಬಗ್ಗೆ ಬರೀ 42% ಜನ ಮಾತ್ರ ಒಲವು ತೋರಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಶಿವಕೃಷ್ಣ ದೇಸಾಯಿಯವರಿಗೆ 42% ಜನ ಬೆಂಬಲ ತೋರಿಸಿದ್ದಾರೆ, ಇನ್ನು ಮಿಕ್ಕ ಜನ ಡಿವೈಡೆಡ್ ಒಪಿನಿಯನ್ ಕೊಟ್ಟಿದ್ದಾರೆ. ನನಗೆ ಬರೀ 27% ಜನ ಮಾತ್ರ ಸಪೋರ್ಟ್ ಮಾಡಿದ್ದಾರೆ. ಓ, ದಿಸ್ ಇಸ್ ಶಾಕಿಂಗ್ ಸರ್. ಅದು ಆ ಪಾರ್ಟಿಯವರು ಶಿವಕೃಷ್ಣ ದೇಸಾಯಿಯವರನ್ನ ಇನ್ನೂ CM ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡಿಲ್ಲ. ಆದರೂ ಅಷ್ಟು ಜನ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೇ ಕ್ಯಾಂಡಿಡೇಟ್ ಅಂತ ಅವ್ರ ಪಾರ್ಟಿಯವರು ಏನಾದರೂ ಪ್ರೊಜೆಕ್ಟ್ ಮಾಡಿ ಕ್ಯಾಂಪೇನ್ಗೆ ಹೋದರೆ ಅದು 70%ಗೆ ಇರುತ್ತೆ. ಅದು ನಮ್ಮ ಪಾರ್ಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಶಿವಕೃಷ್ಣ ದೇಸಾಯಿಯವರ ಇಮೇಜನ್ನು ಕೆಳಗಿಳಿಸ್ಬೇಕು. ಜನ ಅವ್ರನ್ನ ಇಷ್ಟಪಡ್ತಾ ಇರೋದು ಅವರ ಪ್ರಾಮಾಣಿಕತೆ, ಅವರ ತತ್ವ ಆದರ್ಶ, ಜೊತೆಗೆ ಕ್ಲೀನ್ ಇಮೇಜ್ ಇದೆ ಅಂತ. ಜನರ ಮನಸ್ಸಿನಲ್ಲಿ ಶಿವಕೃಷ್ಣ ದೇಸಾಯಿ ಶ್ರೀರಾಮಚಂದ್ರ. ಆದರೆ
ಆತ ಶ್ರೀರಾಮಚಂದ್ರ ಅಲ್ಲ ರಾವಣ ಅಂತ ನಾವು ಆತನ ಇಮೇಜ್ ಡೆವಲಪ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನಾವು ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ. ಅರ್ಥವಾಯ್ತಾ? ಇಲ್ಲಿ ನನ್ನ ಪಾತ್ರ ಏನಂತ ಗೊತ್ತಾಗ್ತಿಲ್ಲ ಸರ್. ನೀವು ಒಂದು ಟಿ ವಿ ಚಾನಲ್ ನಡೆಸ್ತಾ ಇರೋರು. ಟಿ ವಿ ಇವತ್ತು ಮೋಸ್ಟ್ ಪವರ್ಫುಲ್ ಮೀಡಿಯಾ. ನಿಮಗೆ ಗೊತ್ತು ಅವರ ಇಮೇಜ್ನ ಹೇಗೆ ಕೆಳಗಿಳಿಸ್ಬೇಕು ಅಂತ. ಸರ್, ಅವ್ರ ಮೇಲೆ ಏನಾದರೂ ಪ್ರೆಷರ್ ತಂದು ಎಲೆಕ್ಷನ್ ನಿಂತ್ಕೊಂಡ್ದಂಗೆ ಮಾಡಿಬಿಟ್ರೆ? ಹಾಗೆಲ್ಲ ಡೈರೆಕ್ಟಾಗಿ ಏನು ಮಾಡಬಾರ್ದು ಮುನಿಯಪ್ಪ ಅವರೇ. ಹಾಗೇನಾದರೂ ಮಾಡೋಕ್ಕೆ ಹೋಗಿ ಅದು ಉಲ್ಟಾ ಆದರೆ ನಮ್ಮ ಇಮೇಜ್ ಇನ್ನಷ್ಟು ಹಾಳಾಗುತ್ತೆ, ಅವ್ರ ಇಮೇಜು ಮತ್ತಷ್ಟು ಬೂಸ್ಟಪ್ ಆಗುತ್ತೆ, ಆಮೇಲೆ ಕೊನೆಗೆ ವಿಲನ್ಗಳಾಗ್ಬಿಡ್ತೀವಿ ನಾವು ಅಷ್ಟೇ. ಸರ್, ನಾನೊಂದು ಸಜೆಷನ್ ಕೊಡ್ಬೋದಾ? ಶೂರ್. ಪೊಲಿಟಿಕಲ್ ಆಗಿ ನೀವೇನೇ ಮಾಡಿದ್ರು ಅದನ್ನು ನೀವೇ ಮಾಡಿಸಿದ್ದು ಅಥವಾ ನೀವೇ ಫ್ರೇಮ್ ಮಾಡಿಸಿದ್ದು ಅಂತ ಪಬ್ಲಿಕ್ಗೆ ಗೊತ್ತಾಗುತ್ತೆ. ಜನ ತುಂಬ ಸ್ಮಾರ್ಟ್ ಆಗಿದ್ದಾರೆ ಸರ್ ಈಗ. ಅದಕ್ಕೆ ನಾವೇನೇ ಮಾಡೋದಿದ್ರು ಇಂಡಿಪೆಂಡೆಂಟಾಗಿ ಮಾಡಬೇಕು. ಹೇಗೆ? ಬಿಂಗ ಸರ್ ಹೇಳ್ದಾಗೆ ನಾವು ಯಾರ ಇಮೇಜ್ನ ಬೂಸ್ಟ್ ಮಾಡಬೇಕಾದ್ರೂ ಅಥವಾ ಅದನ್ನು ಇಳಿಸ್ಬೇಕಾದ್ರೂ ಮೀಡಿಯಾ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್. ನಾವು ಯಾವುದನ್ನು ಹೇಗೆ ಬೇಕಾದರೂ ಮ್ಯಾನಿಪುಲೇಟ್ ಮಾಡ್ಬೋದು. ನಾನು ಡೆಲ್ಲಿ ಬೇಸ್ಡ್ ಚಾನಲಲ್ಲಿ ವರ್ಕ್ ಮಾಡ್ತಿದ್ದಾಗ ಯು ಪಿಲಿ ಒಬ್ಬ ಮಿನಿಸ್ಟರ್ ಇದ್ರು, ಅವರು ನಮ್ಮ ಚಾನಲ್ ಫೈನಾನ್ಸರ್ನ ಎದುರಾಕೊಂಡ್ರು. ಅವರು ಕೂಡ ಕ್ಲೀನ್ ಹ್ಯಾಂಡು, ತುಂಬ ಒಳ್ಳೆ ಇಮೇಜ್. ಅವ್ರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ನಮ್ಮ ಚಾನಲ್ ಕಡೆಯಿಂದ ನಾನೊಂದು ಒಳ್ಳೆ ಸ್ಟಿಂಗ್ ಆಪರೇಷನ್ನ ಅರೇಂಜ್ ಮಾಡಿದೆ. ಸ್ಟಿಂಗ್ ಆಪರೇಷನ್? ಎಸ್. ಏನು ಮಾಡಿದ್ರಿ ಸ್ಟಿಂಗ್ ಆಪರೇಷನ್ ಅಂದರೆ? ಸರ್, ಈ ಸಿಚುಯೇಷನ್ಗೂ ಅದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅನಿಸುತ್ತೆ. ಅಲ್ಲಿ ಹೇಗೆ ಮಾಡಿದೆ ಅಂದರೆ, ಇಲ್ಲಿ ನಾವು ಮುನಿಯಪ್ಪನವ್ರನ್ನ ಯೂಸ್ ಮಾಡ್ಕೋಬೋದು. ಅವ್ರ ಪಾರ್ಟಿ ಪ್ರೆಸಿಡೆಂಟ್, ಕ್ಲಿಕ್ ಆಗುತ್ತೆ. ಗುಡ್, ವೆರಿ ಗುಡ್, ಪರ್ಫೆಕ್ಟ್ ಪ್ಲಾನ್. ಈ ಸ್ಟಿಂಗ್ ಆಪರೇಷನ್ ನಾವು ಮಾಡೋಣ. ಸರ್, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಮುನಿಯಪ್ಪನವ್ರನ್ನ ಮುಂದೆ ಇಟ್ಕೊಂಡು ಈ ಆಪರೇಷನ್ ಮಾಡಿದ್ರೆ ಶಿವಕೃಷ್ಣ ದೇಸಾಯಿ ಅವರಿಗೆ ಅನುಮಾನ ಬರುತ್ತೆ. ಮುನಿಯಪ್ಪನವ್ರನ್ನ ಅವ್ರು ನಂಬಲ್ಲ ಸರ್. ಅದು ವರ್ಕೌಟ್ ಆಗೋಲ್ಲ ಸರ್. ಶಿವಕೃಷ್ಣ ದೇಸಾಯಿ ಅವರು ಯಾರನ್ನ ನಂಬ್ತಾರೋ ಅವ್ರನ್ನ ಮುಂದೆ ಇಟ್ಕೊಂಡು ಈ ಆಪರೇಷನ್ ಮಾಡಬೇಕಾಗುತ್ತೆ. ಹೌದು ಸರ್, ಆ ವಯ್ಯ ನನ್ನ ಮಾತು ನಂಬೋದಿಲ್ಲ. ಹಾಗಾದರೆ ಶಿವಕೃಷ್ಣ ದೇಸಾಯಿ ಅವ್ರು ನಂಬುವಂಥ ವ್ಯಕ್ತಿನ ಮುನಿಯಪ್ಪನವ್ರ ಜೊತೆ ಕಳಿಸ್ಬೇಕು. ಆದರೆ ಅವ್ರಿಗೆ ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ಏನೂ ಗೊತ್ತಿರಬಾರ್ದು. ಅವ್ರಿಗೆ ತಿಳಿದೇನೆ ಅವ್ರನ್ನ ಈ ಸ್ಟಿಂಗ್ ಆಪರೇಷನಲ್ಲಿ ಉಪಯೋಗಿಸ್ಕೋಬೇಕು. ಯಾರಿದ್ದಾರೆ ಹಾಗೆ ನಮ್ಮ ಮಾತು ಕೇಳೋರು? ಸರ್, ಆ ಡಬಲ್ ಗೇಮ್ ಹೆಂಗೆ ಸರ್? ಯಾರು? ಅದೇ ರಾಜಸುಂದರೇಶು. ಸರ್, ಮೇಲ್ನೋಟಕ್ಕೆ ನೋಡಿದ್ರೆ ಅವನು ನಿಮ್ಮ ಶಿಷ್ಯನ ಥರ ನಟನೆ ಮಾಡ್ತಾನೆ, ಆದರೆ ಆ ನೈಟ್ ಹೋಗಿ ಆ ಶಿವಕೃಷ್ಣ ದೇಸಾಯಿ ಆನಂದ್ ರಾಜ್ ಅವ್ರಿಗೆ ಕಾಲಿಗೆ ಬೀಳ್ತಾನೆ. ಅವನು ನಮಗೆ ಟೋಪಿ ಹಾಕ್ತಾನೆ, ನಾವು
ಅವನು ಟೋಪಿ ಹಾಕಿದ್ರೆ ಆಯ್ತಲ್ಲ. ಬೆಸ್ಟ್ ಅದನ್ನೇ ಸರಿ. ಸರಿ, ನಮ್ಮ ಬೆಸ್ಟ್ ಕ್ಯಾಮ್ರಾಮನ್ನ ನಿಮ್ಮ ಜೊತೆ ಕಳಿಸ್ತೀನಿ, ಅವ್ರನ್ನ ಪಾರ್ಟಿ ವರ್ಕರ್ ಅಂತ ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಅಲ್ಲಿಗೆ ಹೋದ್ಮೇಲೆ ನೀವು ಹೀಗೆ ಮಾಡಿ, ನೀವಿಷ್ಟು ಮಾಡಿದರೆ ಸಾಕು, ಬಾಕಿದ್ದೆಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ ನೋಡ್ಕೋತಾರೆ, ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸು ಕೊಟ್ಟಿರ್ತೀನಿ. ಸರಿ ಮೇಡಮ್, ನಾಳೆ ನಾವು ಹೋಗಿ ಆ ಟೋಪಿ ಸುಂದರೇಶನ್ನ ಸರಿ ಮಾಡ್ಕೊತೀನಿ. ಕಲಿಸಿದೆ ಜೀವನ ಪಾಠ